ಆಗಿರ್ತಕ್ಕಂಥ ಮುರುಗೇಶನ ನಿರಾಣಿ ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರ ಸಲುವಾಗಿ 1 ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನಿಗೆ ನೀರಾವರಿ ಒದಗಿಸಿಕೊಟ್ಟಿದ್ದಾರೆ. ಸಾಕಷ್ಟು ಜನ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ MR ನಿರಾಣಿ ಫೌಂಡೇಶನ್ ಮುಖಾಂತರ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡಿರ್ತಕ್ಕಂಥದ್ದು. ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರನ್ನು ಇಳಿಸಿದಾಗ ನಿರಾಣಿ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಕೊನೆ ಕ್ಷಣದಲ್ಲಿ ತಪ್ಪಿಬಿಡ್ತು, ಬರೀ MLA ಮಾಡಲ್ಲ, ನಾವು CM ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ನೀವು ಹೇಳ್ತೀರಿ ಸರ್. ಹೆಸರು ಬಂದಿರತಕ್ಕಂಥದ್ದು ಸತ್ಯ ಇದೆ. ಪಕ್ಷದ ಹಿರಿಯರು ಮತ್ತೆ ನಮಗಿಂತಲೂ ಹಿರಿಯರಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಆ ಸ್ಥಾನ ಮುಟ್ಲಿ ಬಿಡ್ಲಿ ಶಾಸಕರಾಗಿ ಕ್ಷೇತ್ರದ ಸೇವೆಯನ್ನಂತೂ ನಿಶ್ಚಿತವಾಗಿ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಎಷ್ಟು ಸೀಟ್ ಬರ್ಬೋದು ಸರ್ ಇಡೀ ರಾಜ್ಯದಲ್ಲಿ BJP ನಿಮ್ಮ ಪ್ರಕಾರ? ನಿಶ್ಚಿತವಾಗಿ ನಾವು 140 ಸೀಟ್ಗಳನ್ನು ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. 20,000ಕ್ಕಿಂತ ಹೆಚ್ಚು ಮತಗಳ ಅಂತರದಿಂದ ನಿಶ್ಚಿತವಾಗಿ ಮುರುಗೇಶನ ನಿರಾಣಿ ಅವರು ಗೆಲ್ತಾರೆ ಅಂತಕ್ಕಂಥ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವಿಶ್ವ ನಮಸ್ಕಾರ. ನಾವಿವತ್ತು ಬೀಳಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸೊ ಇಲ್ಲಿ ಇಡೀ ಕ್ಷೇತ್ರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ತೆಗ್ಗಿ ಗ್ರಾಮದಲ್ಲಿ ನಾವು ಬರ್ತಾ ಇದ್ವಿ. ಅಲ್ಲಿ ನಿರಾಣಿ ಅವರ ಸಹೋದರ ಹನುಮಂತ ನಿರಾಣಿ ಅವರು MLC, ಅವರು ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಅವ್ರ ಜೊತೆ ಇದ್ದಾರೆ, ಮಾತನಾಡೋಣ. ಬನ್ನಿ, ಹೇಗಿದೆ ಕ್ಷೇತ್ರ, ಚುನಾವಣೆ ಹತ್ರ ಬರ್ತಾ ಇದೆ, ಏನಾಗ್ತಿದೆ ಅಂತ ಅವ್ರನ್ನ ಮಾತಾಡಿ ತಿಳ್ಕೊಳ್ಳೋಣ. ಸರ್, ಹೆಂಗಿದೆ ಸರ್ ಬೀಳಗಿ ಕ್ಷೇತ್ರ? ಬೀಳಗಿ ವಿಧಾನಸಭಾ ಕ್ಷೇತ್ರ ಭೌಗೋಳಿಕವಾಗಿ ಭಾಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಸಹೋದರಾಗಿರ್ತಕ್ಕಂಥ ಮುರುಗೇಶನ ನಿರಾಣಿ ಅವರು ಮಾಡಿದ್ದಾರೆ. ವಿಶೇಷವಾಗಿ ನೀರಾವರಿ ಮತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ರೈತರ ಸಲುವಾಗಿ 1 ಲಕ್ಷಕ್ಕಿಂತ ಹೆಚ್ಚು ಎಕರೆ ಜಮೀನಿಗೆ ಕೃಷ್ಣಾ ಮತ್ತು ಘಟಪ್ರಭಾ ನದಿಯಿಂದ ಲಿಫ್ಟ್ ಇರಿಗೇಷನ್ ಮುಖಾಂತರ ನೀರಾವರಿ ಒದಗಿಸಿಕೊಟ್ಟಿದ್ದಾರೆ. ಕೆಲಸ ಕಾರ್ಯಗಳು ಪ್ರಾರಂಭದಲ್ಲಿದ್ದಾವೆ. ಅದರ ಜೊತೆ ಜೊತೆಯಲ್ಲಿ ಶೈಕ್ಷಣಿಕವಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ. ಹೈಸ್ಕೂಲ್ ತರುವಂಥದ್ದಾಗಿರ್ಬೋದು, ಕಾಲೇಜುಗಳಾಗಿರ್ಬೋದು, ಡಿಗ್ರಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, ITI ಕಾಲೇಜು, ಹಾಗೆ ವಸತಿ ಶಾಲೆಗಳು ಕೂಡ ಸಾಕಷ್ಟು ಈ ಭಾಗದಲ್ಲಿ ತಲೆ ಎತ್ತಿ ನಿಂತಿವೆ. ಈ ಭಾಗದ ಜನರಿಗೆ ಅನುಕೂಲ ಆಗಲಿ, ವಿದ್ಯಾರ್ಥಿಗಳಿಗೆ ಅಂತಕ್ಕಂಥ ನಿಟ್ಟಿನಲ್ಲಿ ಸ್ಮಾಲ್ ಕ್ಲಾಸ್ಗಳನ್ನು ಮಾಡ್ತಕ್ಕಂಥದ್ದು, ಇಂಟ್ರಾಕ್ಟಿವ್ ಟಿವಿ ಪ್ಯಾನೆಲ್ಗಳನ್ನು ಕೊಡಿಸ್ತಕ್ಕಂಥದ್ದನ್ನು, ವೈಜ್ಞಾನಿಕವಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು KEB ಸ್ಟೇಷನ್ಗಳನ್ನು ಇರ್ತಕ್ಕಂಥ KEB ಸ್ಟೇಷನ್ಗಳನ್ನು ಉನ್ನತೀಕರಣ ಮಾಡ್ತಕ್ಕಂಥ ಕೆಲಸ, ಸುಮಾರು 9 KEB ಹೊಸ ಸ್ಟೇಷನ್ಗಳನ್ನು ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಭಾಗದ ಜನತೆಗೆ ಆರೋಗ್ಯ ಉತ್ತಮವಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ MR ನಿರಾಣಿ ಫೌಂಡೇಶನ್ ಮುಖಾಂತರ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಆರೋಗ್ಯ ತಪಾಸಣಾ ಶಿಬಿರ ಮಾಡಿರ್ತಕ್ಕಂಥದ್ದು, 35,000-40,000 ಜನರಿಗೆ ಶಸ್ತ್ರಚಿಕಿತ್ಸೆ, ಐ ಕ್ಯಾಂಪ್ ಇರ್ಬೋದು, ಹಾರ್ಟ್ ಸೇ ಇರ್ಬೋದು, ಸ್ಟಂಟ್ ಹಾಕುವಂಥದ್ದು ಇರ್ಬೋದು, ಎಲು ಕೀಲುಗಳ ಜೋಡಣೆ ಇರ್ಬೋದು, ಅನೇಕ ವೈದ್ಯಕೀಯ ಸೇವೆಯನ್ನು ಕೂಡ ತಮ್ಮ ಫೌಂಡೇಶನ್ನಿಂದ ಮಾಡಿದ್ದಾರೆ. ಎಸ್ ಸರ್, ನಾನು ಬೆಳಗ್ಗೆಯಿಂದ ಸ್ವಲ್ಪ ಹಳ್ಳಿಗಳಿಗೆಲ್ಲ ಹೋಗಿದ್ದೆ. ಜನಾಭಿಪ್ರಾಯ ಸಂಗ್ರಹ ಮಾಡಬೇಕಾದ್ರೆ ಕೆಲವೊಂದು ಜನ ಮಾತಾಡ್ತಾ ಇದ್ರು, ನಿರಾಣಿ ಅವ್ರನ್ನ ಮತ್ತೆ ಗೆಲ್ಲಿಸ್ತೀವಿ, ಅವರೇ MLA ಆಗ್ತಾರೆ, ಜೊತೆಗೆ CM ಆಗ್ತಾರೆ ನೆಕ್ಸ್ಟ್ ಬಾರಿಗೆ ಅಂತ. ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರನ್ನು ಇಳಿಸಿದಾಗ ನಿರಾಣಿ ಅವರ ಹೆಸರು ಕೇಳಿ ಬರ್ತಾ ಇತ್ತು, ನೀನು CM ಆಗ್ತಾರೆ ಅನ್ನೋ ರೀತಿಯ ಚರ್ಚೆ ಕೂಡ ಆಗಿತ್ತು. ಕೊನೆ ಕ್ಷಣದಲ್ಲಿ ತಪ್ಪಿಬಿಡ್ತು, ಏನಾಯಿತು ಗೊತ್ತಾಗಲಿಲ್ಲ. ಕೊನೆ ಕ್ಷಣದಲ್ಲಿ ಆ CM ಪದವಿಯಿಂದ ಸಿಗಲಿಲ್ಲ ಅನ್ನೋ ಒಂದು ಚರ್ಚೆ ಕೂಡ ಆಗೋಯಿತು. ಈಗ ಮತ್ತೆ ಎಲೆಕ್ಷನ್ಸ್ ಬಂದಿದೆ, ಗೆಲ್ಲಿಸ್ತೀವಿ ಅಂತಿದ್ದಾರೆ ಜನ, ಬರೀ MLA ಮಾಡಲ್ಲ, ನಾವು CM ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಂತ ನೀವು ಹೇಳ್ತೀರಿ ಸರ್? ನಿಜವಾಗ ಕೂಡ ಕಳೆದ ಅವಧಿಯಲ್ಲಿ ಮುರುಗೇಶನ ನಿರಾಣಿ ಅವರು ಆ ಸ್ಥಾನಕ್ಕೆ ಹೆಸರು ಬಂದಿರತಕ್ಕಂಥದ್ದು ಸತ್ಯ ಇದೆ. ಪಕ್ಷದ ಹಿರಿಯರು ಮತ್ತೆ ನಮಗಿಂತಲೂ ಹಿರಿಯರಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ಭಾಗದ ಮತದಾರರ ಆಶೀರ್ವಾದ, ಪಕ್ಷದ ಹಿರಿಯರ ಬೆಂಬಲ ಇದ್ದರೆ ಆ ಭಗವಂತನ ಕೃಪಾಶೀರ್ವಾದದಿಂದ ಆ ಸ್ಥಾನವನ್ನು ಮುಟ್ಬೋದು ಅಂತಕ್ಕಂಥ ಆಶೆ ಇದೆ. ಆ ಸ್ಥಾನ ಮುಟ್ಲಿ ಬಿಡಲಿ ಶಾಸಕರಾಗಿ ಈ ಭಾಗದ ಮತದಾರರ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಈ ಭಾಗದ ರೈತರ ಅಭಿವೃದ್ಧಿಗಾಗಿ, ಈ ಭಾಗದಲ್ಲಿ ಯುವಕರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕ್ಷೇತ್ರದ ಸೇವೆಯನ್ನಂತೂ ನಿಶ್ಚಿತವಾಗಿ ಮಾಡ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಮತದಾರರು ಕೂಡ ಮುರುಗೇಶನ ನಿರಾಣಿ ಅವರು ಈ ಭಾಗದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಅವರಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಕೂಡ ನಮಗಿದೆ. ಎಷ್ಟು ಸೀಟ್ ಬರ್ಬೋದು ಸರ್ ಇಡೀ ರಾಜ್ಯದಲ್ಲಿ BJP ನಿಮ್ಮ ಪ್ರಕಾರ? ಭಾರತೀಯ ಜನತಾ ಪಕ್ಷ ಇವತ್ತು ನಾವು ಸಂಕಲ್ಪ ಮಾಡಿದ್ದೀವಿ, ರಾಜ್ಯಾದ್ಯಂತ ನಾವೆಲ್ಲರೂ ಕೂಡ
ಹಿರಿಯರು ಸೇರಿಕೊಂಡು, ಪಕ್ಷದ ಮುಖಂಡರು ಸೇರಿಕೊಂಡು, ರಾಷ್ಟ್ರೀಯ ನಾಯಕರು ಕೂಡ ಸೇರಿಸಿಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಿಶ್ಚಿತವಾಗಿ ನಾವು 140 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತೈತೆ ಅಂತಕ್ಕಂಥ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಡೆದಿದ್ದಾವೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೀಳಿಗೆಯಲ್ಲಿ ಹೆಂಗೆ ಸರ್ ವಾತಾವರಣ? ನಿರಾಣಿ ಅವರು ತುಂಬ ಜನ ಗೆದ್ದೆ ಗೆಲ್ದಿರಾ ಅಂತ ಹೇಳ್ತಿದ್ದಾರೆ, ಸೊ ಎಷ್ಟು ಲೀಡ್ ಬರ್ಬೋದು ಈ ಬಾರಿ ನಿಮ್ಮ ಅನಿಸುತ್ತೆ ನಿಮಗೆ? ನಮ್ಮೆಲ್ಲ ಮತದಾರರ ಆಶೀರ್ವಾದದಿಂದ ಇವತ್ತಿನ ದಿವಸ ನಾವು ಕಂಡುಕೊಂಡಿರೋ ಹಾಗೆ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟ ಮಾಡ್ತೀವಿ. 20,000 ಹೆಚ್ಚು ಮತಗಳ ಅಂತರಿಂದ ನಿಶ್ಚಿತವಾಗಿ ಮುರುಗೇಶನ ನಿರಾಣಿ ಅವರು ಗೆಲ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಎಸ್ ಸರ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು MLC ಹನುಮಂತ್ ನಿರಾಣಿ ಅವರ ಮಾತುಗಳು.